ಸಿನಿಮಾ ಹೆಸರು ಕ್ರಾಂತಿ. ಕ್ರಾಂತಿ ವೀರ, ಕ್ರಾಂತಿ ಶಿವರ, ಕ್ರಾಂತಿ ವೀರ, ಕ್ರಾಂತಿ ರಣದೀರ, ನಮ್ಮ ಒಂದೊಬ್ಬ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೊ ಸಿನಿಮಾದಲ್ಲಿ ಭಯಂಕರ ಈ ಒಂದು ಒಳ್ಳೆ ಸಬ್ಜೆಕ್ಟ್ ರೀ. ನಿಜವಾಗ್ಲೂ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಬೇರೆ ಬೇರೆ ಸಬ್ಜೆಕ್ಟ್ ಕೊಡ್ತಾರೆ. ಎಜುಕೇಶನ್ ಸಿಸ್ಟಮ್ ಬಗ್ಗೆ ಒಂದು ರಿಯಲಿಸ್ಟಿಕ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸೊ ಎಲ್ಲಾ ಪೇರೆಂಟ್ಸ್ಗೂ ಬರ್ಡನ್ ಆಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಪ್ರೈವೇಟೈಸೇಷನ್ ಸ್ಕೂಲ್ ಇವತ್ತು ಒಂದು ಬಿಸ್ನೆಸ್ ಆಗಿ ಎಲ್ಲ ಮಕ್ಕಳ ವಿದ್ಯೆಯ ಒಂದು ಇದರಲ್ಲಿ ಎಲ್ಲರ ಹತ್ರ ಬಿಸ್ನೆಸ್ ಮಾಡಿ ದುಡ್ಡನ್ನು ಕರಿತಾ ಇದ್ದಾರೆ. ಮಕ್ಕಳಿಗೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ. ಇವತ್ತು ಸರ್ಕಾರಿ ಶಾಲೆಯ ಒಂದು ಕಾನ್ಸೆಪ್ಟ್, ಈ ಸಿನಿಮಾದಲ್ಲಿ ಒಂದು ಕಾನ್ಸೆಪ್ಟ್, ಈ ಸೆನ್ಸೇಷನ್ ಯೂಸ್ ನ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸೊ ವಂಡರ್ಫುಲ್ ಹರಿಕೃಷ್ಣ ಸರ್ ಮ್ಯೂಸಿಕ್ ಇದರಲ್ಲಿ ಸಿನಿಮಾದಲ್ಲಿ ಒಂದು ಸಬ್ಜೆಕ್ಟ್ ಅಂತೂ ಸೂಪರ್ ಆಗಿ ಕೊಟ್ಟಿದ್ದಾರೆ. ಸೊ ಯೂಸ್ಫುಲ್ ಆಗಿದೆ ಈ ಸಿನಿಮಾ. ಇದು ನೋಡಿ, ನಮ್ಗೆ ಮೀಡಿಯಾದವರು ಬೇಕಾಗಿಲ್ಲ, ಪ್ರಮೋಷನ್ ಬೇಕಾಗಿಲ್ಲ, ಮೀಡಿಯಾದವರು ಬೇಕಾಗಿಲ್ಲ ಪ್ರಮೋಷನ್ ನಮ್ ಬೇಕಾಗಿರೋದು ರಾಗಿ ಇತ್ತು, ನಮ್ ಸಿನಿಮಾ ಪಾಡು ಇತ್ತು. ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ದರ್ಶನ್, ಕ್ರೇಜಿಂಗ್ ಸ್ಟಾರ್ ಅಂದ್ರೆ ರವಿಚಂದ್ರನ್. ಒಳ್ಳೆ ಕ್ಯಾರೆಕ್ಟರ್ ಇದೆ, ಅಪ್ಪನ್ ಕ್ಯಾರೆಕ್ಟರ್. ಯಾಕಂದ್ರೆ ರವಿಚಂದ್ರನ್ ಸರ್ ಒನ್ ಆಫ್ ದಿ ಲೆಜೆಂಡ್ ಕನ್ನಡ ಇಂಡಸ್ಟ್ರಿಗೆ, ಅವ್ರನ್ನ ಇವತ್ತು ಈ ಸಿನಿಮಾದಲ್ಲಿ ಹಿಂಗ್ ತೋರಿಸಿದ್ದಾರೆ. ಇನ್ನೊಂದು ಮೇನ್ ಅಂದ್ರೆ ನಮ್ಮ ಮೇನ್ ವಿಲನ್ ಸರ್, ಮೇನ್ ವಿಲನ್ ಸರ್ ಆರ್ ಎಡಿ ಆರ್ಮುಖ ಅವರು. ವಂಡರ್ಫುಲ್ ಆಕ್ಟಿಂಗ್, ಸಾಂಗ್ಸ್ ಅಂತೂ ಚೆಕ್ ಇಟ್ ಪುಷ್ಪಾವಳಿ ಸಾಂಗ್ ಅಂತೂ ಟಾಪ್. ಆಮೇಲೆ ಧರಣಿ ಮಧ್ಯದೊಳಗೆ ಆ ಸಾಂಗ್ ಅಂತೂ ಸರ್ ಒಂಥರ ನೋಡಿ, ಈ ಸಂಸ್ಕೃತಿ ಬಗ್ಗೆ ಮತ್ತು ನಾಡ ಬಗ್ಗೆ, ನಾಡು ನೀರು ಜಲದ ಬಗ್ಗೆ ಸಾಂಗ್ ಅಲ್ಲಿ ತೋರಿಸಿದ್ದಾರೆ. ಹರಿಕೃಷ್ಣ ಸರ್ ಒಳ್ಳೆ ಇದು ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಅದು ಇನ್ನೊಂದು ಮೇನ್ ಅಂದ್ರೆ ದರ್ಶನ್ ಸರ್ ನ ಕರಿಯೋದಲ್ಲಿ ಏನ್ ದಮ್ಮಲ್ಲ.